नमस्कार रिव्यू चानल स्वागत नानु सौख्य गांवकर सद्य नरेंद्र मोदी होस महत्वाकांक्षी प्लान के दक्षिण नायक दौड पेट को अड्डल हाँतार यस अमित शा मोदी जोड़ी इंत टारगेट फिक्स मे सद्य बहु दोड्ड सवाल बंदेरगदंते कानस्ता इदे ಏನದು ಹಾಗಾದರೆ ಗಮನ ಸೆಳಿತಾ ಇರೋದು ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಮಾಹಿತಿ ಮುಂದೆ ಇರ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಸ್ ನರೇಂದ್ರ ಮೋದಿ ಅಮಿತ್ ಶಾ ಜೋಡಿಯ ಹೊಚ್ಚ ಹೊಸ ಟಾರ್ಗೆಟ್ ಈಗ ಕೈಗೆತ್ತಿಕೊಂಡಿರುವಂತಹ ಅತಿದೊಡ್ಡ ಟಾರ್ಗೆಟ್ ಅಂದರೆ ಅದು ತಮಿಳುನಾಡನ್ನು ನಾವು ಗೆಲ್ಲಬೇಕು ಅನ್ನೋದು ಅಲ್ಲಿ ನಮ್ಮ ಬೇರನ್ನು ಗಟ್ಟಿ ಮಾಡಿಕೊಳ್ಳಲೇಬೇಕು ಅಂತ ಒಂದು ರಾಹುಲ್ ಗಾಂಧಿ ಅಂತ ಪ್ರತಿಪಕ್ಷಗಳು ಹಾಕಿದಂತ ಸವಾಲು ನೀವು ಈ ಜನಮದಲ್ಲಿ ಗೆಲ್ಲೋದಿಕ್ಕಾಗಲ್ಲ ಅನ್ನೋ ಸವಾಲಿಗೆ ಜವಾಬು ಕೊಡಬೇಕು ಮತ್ತೊಂದು ದಕ್ಷಿಣದಲ್ಲಿ ಗಟ್ಟಿಯಾಗಿ ನೆಲೆಯೂರಬೇಕು ಯಾಕಾಗಲ್ಲ ಸನಾತನ ಧರ್ಮ ಸಂಸ್ಕೃತಿಯ ನೆಲೆಬೀಡಾಗಿರುವಂತ ತಮಿಳುನಾಡಲ್ಲಿ ಮತ್ತೆ ಆ ಭಾವನೆ ಜಾಗೃತಗೊಳಿಸಬೇಕು ನಾವು ದ್ರಾವಿಡ ಚಳುವಳಿಯಿಂದಾಗಿ ಅಲ್ಲಿನ ರಾಜಕಾರಣ ಬೇರೆ ದಿಕ್ಕಿಗೆ ಸಾಗ್ತು ಏನು ಅಸಾಧ್ಯವಾದ ಕೆಲಸ ಅಲ್ಲ ಇದನ್ನು ನಾವು ಮಾಡಬಲ್ಲೆವು ಅಂತ ಈಗ ಕೈಗೆತ್ತಿಕೊಂಡಿರೋದು ಸವಾಲನ್ನು ನೋಡ್ತಾ ಇದ್ದೀವಿ ತಮಿಳುನಾಡಿನಲ್ಲಿ ನೆಲೆಯೂರೋದಕ್ಕೆ ಖುದ್ದು ಮೋದಿಯವರು ಎಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ ಅಣ್ಣಾಮಲೈ ಅವರಿಗೆ ಯಾವ ರೀತಿ ಶಕ್ತಿ ತುಂಬಿದ್ದಾರೆ ಸಂಸತ್ ಭವನದಲ್ಲಿ ಆ ರಾಜದಂಡ ಪ್ರತಿಷ್ಠಾಪನೆಯಿಂದ ಹಿಡಿದು ಅಲ್ಲಿನ ಅಧೀನಂ ಶೈವ ಪೀಠಗಳ ಗುರುಗಳಿಗೆ ಮಹತ್ವ ಕೊಟ್ಟಿದ್ದರಿಂದ ಹಿಡಿದು ಇತ್ತೀಚೆಗಿನ ಸುಮಾರು ಬೆಳವಣಿಗೆಗಳು ಅಷ್ಟೇ ಯಾಕೆ ಮೋದಿಯವರೇ ಸ್ವತಃ ತಮಿಳುನಾಡಿನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಟ್ಟಿಗೆ ವಿಚಾರ ಸದ್ದು ಮಾಡ್ತಾ ಇದೆ ಬಹುತೇಕ ಅವರು ರಾಮೇಶ್ವರಂನಿಂದ ಇಲ್ಲ ಕನ್ಯಾಕುಮಾರಿಯಿಂದ ಕಣಕ್ಕಿಳಿಯಬಹುದು ವಾರಣಾಸಿ ಜೊತೆಗೆ ಕಾಶಿ ರಾಮೇಶ್ವರ ಕಾಶಿ ತಮಿಳು ಸಂಗಮ ಎಲೆಕ್ಷನಲ್ಲೂ ಆಗೋ ಥರ ಕಾಣಿಸ್ತಾ ಇದೆ ಇಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಮೋದಿ ಶಾ ತಮಿಳುನಾಡನ್ನು ಗೆಲ್ಲಲೇಬೇಕು ಈ ಸಲ ಅಂತ ಈ ಸಲ ಒಂದು ಹಂತಕ್ಕೆ ನಾವು ಬಲ ಹೆಚ್ಚಿಸ್ಕೊಳ್ಬೇಕು ವಿರೋಧ ಪಕ್ಷವಾಗಿ ಆದರೂ ನಾವು ಬಲ ಹೆಚ್ಚಿಸ್ಕೊಳ್ಬೇಕು ಯಾಕಂದರೆ AIADMK ಕುಗ್ಗು ಹೋಗಿದೆ ಅಲ್ಲಿ ಜಯಲಲಿತಾ ಅವರ ನಿಧನದ ಬಳಿಕ ಕಿತ್ತಾಡಿಕೊಂಡು ಅವರವರೇ ಬಡ್ದಾಡಿಕೊಂಡು AIADMK ಅಸ್ತಿತ್ವಕ್ಕೆ ಕೊತ್ತು ಬರ್ತಾ ಇದೆ DMK ಹೇಗೋ ಕರುಣಾನಿಧಿಯವರ ಬಳಿಕವೂ ಕೂಡ ಅಸ್ತಿತ್ವ ಕಂಡುಕೊಂಡಿದೆ ಸ್ಟಾಲಿನ್ ಅವರ ನಾಯಕತ್ವದಲ್ಲಿ ಈಗ ಅಧಿಕೃತ ವಿರೋಧ ಪಕ್ಷವಾಗಿ AIADMK ಹೆಚ್ಚು ಸದ್ದು ಮಾಡೋದಕ್ಕೇನಾಗ್ತಾ ಇಲ್ಲ ಆ ಜಾಗವನ್ನು ತಾವು ತುಂಬಬೇಕು ಅನ್ನೋದು BJPಯ ಲೆಕ್ಕಾಚಾರ ಬಿಗ್ ಟಾರ್ಗೆಟ್ ಒಂದೇ ಸಲ ಆಗದಿದ್ರು ನಿಧಾನಕ್ಕೆ ಲೋಕಸಭಾ ಚುನಾವಣೆಯನ್ನು ಶುರುವಾಗಲಿ ಅಂತ ಆದರೆ ಮೋದಿ ಶಾ ಈ ಮಹಾಯಜ್ಞಕ್ಕೆ ತೊಡಕಾಗ್ತಾರ ಈ ಅತ್ಯಂತ ಜನಪ್ರಿಯ ನಾಯಕ ರಾಜಕೀಯದ ನಾಯಕ ಅಲ್ಲ ಸಿನಿಮಾದ ನಾಯಕ ತಳಪತಿ ವಿಜಯ್ ಎಸ್ ಈಗ ವಿಜಯ್ ರಾಜಕಾರಣಕ್ಕೆ ಎಂಟ್ರಿ ಕೊಡೋದಕ್ಕೆ ಸರ್ವಸಿದ್ಧರಾಗಿದ್ದಾರೆ ಅನ್ನೋ ಸುದ್ದಿಯನ್ನು ನೀವು ನೋಡ್ತಾ ಇರ್ತೀರಾ ದಕ್ಷಿಣ ಭಾರತದಲ್ಲಿ ಅತ್ಯಂತ ಡಿಮ್ಯಾಂಡ್ ಇರುವಂತಹ ನಾಯಕ ತಮಿಳುನಾಡು ರಾಜಕಾರಣಕ್ಕೂ ಸಿನಿಮಾಗೂ ಎಂಥ ನಂಟಿದೆ ಗೊತ್ತು ಆದರೆ ಎಷ್ಟೋ ಜನ ಫೇಲ್ ಆದರೂ ರಜನಿಕಾಂತ್ ಅಂತ ರಜನಿಕಾಂತ್ ಅವರೇ ಕೊನೆ ಕ್ಷಣದಲ್ಲಿ ಇದು ಸಾಧ್ಯವಿಲ್ಲ ಅಂತ ಹೆಜ್ಜೆ ಹಿಂದಕ್ಕಿಟ್ಟರು ನಾವು ನೋಡಿದ್ದೀವಿ ಆದರೆ ಈಗ ಟೈಮ್ ತಗೊಂಡು ಅರ್ಜೆಂಟ್ ಮಾಡದೆ ಕಾದು ನೋಡಿ ಅಳೆದು ತೂಗಿ ಎಂಟ್ರಿ ಕೊಡೋದಕ್ಕೆ ಸರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ವಿಜಯ್ ಆಲ್ರೆಡಿ ಅವ್ರ ಹೆಸರಲ್ಲೊಂದು ಪಕ್ಷ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ ಅವ್ರ ತಂದೆ ಮಗ ರಾಜಕೀಯಕ್ಕೆ ಬರಬೇಕು ಅನ್ನೋ ಮಹದಾಸೆ ಆದರೆ ತಂದೆ ಹೇಳಿದಾಗ ಮನಸ್ಸು ಮಾಡಲಿಲ್ಲ ನನಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ರು ವಿಜಯ್ ಆದರೆ ಒಂದು ಪಕ್ಷವನ್ನು ನೋಂದಣಿ ಮಾಡಿ ಇಟ್ಟುಬಿಟ್ಟಿದ್ದಾರೆ ಅವ್ರ ತಂದೆ ಈಗ ಸಮಯ ಅದಕ್ಕೆ ಕೂಡ ಬಂದಿದೆ ಅಂತ ಸರ್ವಸನ್ನದ್ಧರಾಗಿ ಅಖಾಡಕ್ಕೆ ಇಳಿಯೋದಕ್ಕೆ ತಯಾರಿ ಮಾಡ್ತಿದ್ದಾರೆ ಮೊನ್ನೆಯಷ್ಟೇ July 11 ಚೆನ್ನೈಯಲ್ಲಿ ಒಂದು ಬಿಗ್ ಮೀಟಿಂಗ್ ಕೂಡ ತನ್ನ ಪಕ್ಷದವರ ಜೊತೆಗೆ ನಡೆಸಿದ್ರು ವಿಜಯ್ ಅವರು ವಿಜಯ್ ಮಕ್ಕಳ್ ಇಯಕ್ಕಂ ಪಾರ್ಟಿ ಈಗ ರಿಜಿಸ್ಟರ್ ಆಗಿರೋದು ಕೆಲವು ಲೋಕಲ್ ಬಾಡಿ ಎಲೆಕ್ಷನ್ನಲ್ಲೆಲ್ಲ ಒಂದೋ ಎರಡೋ ಸೀಟ್ ಗೆದ್ದುಕೊಂಡು ಸಮಾಜ ಸೇವೆಯ ಮೂಲಕ ಗಮನ ಸೆಳಿತಾ ಇರುವಂಥ ಪಕ್ಷ ಇದು ಈಗ ಲೋಕಸಭಾ ಚುನಾವಣೆಯಲ್ಲಿ ಮಹತ್ವದ ಪಾತ್ರ ವಹಿಸೋದು ಮುಂಬರುವ 26 ಎಲೆಕ್ಷನ್ನಲ್ಲಿ ಕಂಪ್ಲೀಟ್ ಆಗಿ ಬ್ಯಾಟಲ್ ಫೀಲ್ಡ್ಗೆ ಇಳಿಯೋದು ವಿಜಯ್ ಅವರ ಲೆಕ್ಕಾಚಾರ ಏನು ಹಾಗಾದರೆ ವಿಜಯ್ ಅವರು ಇತ್ತೀಚೆಗೆ ಯಾವ ರೀತಿ ತಯಾರಿ ಮಾಡಿಕೊಳ್ತಿದ್ದಾರೆ ಗಮನಿಸ್ತಾ ಇದ್ದೀವಿ ನಾವು ವಿದ್ಯಾರ್ಥಿಗಳಿಗೆ ಪೆರಿಯಾರ್ ಅಂಬೇಡ್ಕರ್ ಕಾಮರಾಜ್ ಇಂತಹ ಮಹಾನ್ ವ್ಯಕ್ತಿಗಳನ್ನು ಚೆನ್ನಾಗಿ ಓದಿಕೊಳ್ಳಿ ಅಂತ ಪಾಠ ಮಾಡಿದ್ದು ವಿಜಯ್ ಅವರ ಕೆಲ ಸಿನಿಮಾಗಳಲ್ಲಿ GST ಇನ್ನಿತರ ಸೂಕ್ಷ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರ ಬಗ್ಗೆನೂ ಟೀಕೆ ಆಯಿತು
ಪರೋಕ್ಷವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಟೀಕಿಸ್ತಾ ಇದ್ದಾರೆ ವಿಜಯ್ ಅಂತ. ಕಳೆದ ಬಾರಿ ಚುನಾವಣೆಯಲ್ಲಿ ಓಟ್ ಹಾಕೋಕೆ ಸೈಕಲ್ ಅಲ್ಲಿ ಬಂದು ಪೆಟ್ರೋಲ್ ಬೆಲೆ ಏರಿಕೆ ವಿರುದ್ಧ ಚಾಟಿ ಬೀಸಿದ್ದು ಮತ್ತೊಮ್ಮೆ ಅದೇ ದ್ರಾವಿಡಿಯನ್ ಮೂಮೆಂಟ್ ಆಧಾರವಾಗಿಟ್ಟುಕೊಂಡೇ ಬಲಿಷ್ಠ ಪಕ್ಷವೊಂದನ್ನು ಜನರ ಮುಂದೆ ತರೋದಕ್ಕೆ ಈಗ ವಿಜಯ್ ಸಿದ್ಧ ಆಗಿದ್ದಾರೆ. AIADMK ಜಾಗವನ್ನು BJP ಆವರಿಸ್ಕೊಳ್ಳೋದಕ್ಕೆ ಬಿಡಬಾರದು. ಮತ್ತೊಬ್ಬ ತಮಿಳಿಯನ್ ಮತ್ತಲ್ಲಿ ಪ್ರಾದೇಶಿಕತೆಗೆ ಮಣೆ ಹಾಕೋ ಥರ ಆಗಬೇಕು. ಜನರ ಆಯ್ಕೆ ಸ್ಟಾಲಿನ್ ಅಲ್ಲ ಅಂದರೆ BJP ಆಗಬಾರ್ದು, ವಿಜಯ್ ಆಗಬೇಕು. ನೆಕ್ಸ್ಟ್ ನಾನು ಆ ಜಾಗದಲ್ಲಿರಬೇಕು ಅಂತ ಟಾರ್ಗೆಟ್ ಹಾಕ್ಕೊಂಡು ಈಗ ಎಂಟ್ರಿ ಕೊಡ್ತಾ ಇರೋದು ವಿಜಯ್, ದಳಪತಿ ವಿಜಯ್. ಅವ್ರಿಗಿರುವಂಥ ಅಪಾರ ಅಭಿಮಾನಿ ಬಳಗ, ದಕ್ಷಿಣದಲ್ಲಿ ಅವ್ರನ್ನ ಮೀರಿಸುವಂಥ ನಾಯಕ ನಟನೆ ಇಲ್ಲವೇನೋ ಅನ್ನೋ ಮಟ್ಟಿಗೆ ತುತ್ತ ತುದಿಯಲ್ಲಿದ್ದಾರೆ, ಈಗ ಪೀಕಲ್ಲಿದ್ದಾರೆ. ಈ ರೀತಿ ಔನ್ನತ್ಯದಲ್ಲಿರೋವಾಗಲೇ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ರಜನಿಕಾಂತ್ ಅವರು ಬೇರೆ ಥರ ಆಯಿತು. ಅವರು ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರುವಷ್ಟೊತ್ತಿಗೆ ಸಿನಿಮಾದಲ್ಲಿ ಅವರ ಅಭಿಮಾನಿಗಳ ಕ್ರೇಜ್, ಅವ್ರ ಮೇಲಿರೋ ಕ್ರೇಜ್ ಸ್ವಲ್ಪ ಕಡಿಮೆ ಆಗೋದಕ್ಕೆ ಶುರುವಾಗಿತ್ತು. ಆದರೆ ಈಗ ವಿಜಯ್ ಆಗಲ್ಲ, ಸಿನಿಮಾ ರಂಗದಲ್ಲಿ ಅತ್ಯಂತ ಡಿಮ್ಯಾಂಡಲ್ಲಿರುವಂಥ, ಅತಿ ಹೆಚ್ಚು ಪೇಮೆಂಟ್ ತಗೊಳ್ಳುವಂತಹ ನಾಯಕ ನಟ. ಈ ರೀತಿ ಔನ್ನತ್ಯದಲ್ಲಿ ಇದ್ದಾಗಲೇ ಸಿನಿಮಾ ರಂಗಕ್ಕೆ ಬ್ರೇಕ್ ಹಾಕುವಂಥ ನಿರ್ಧಾರ ಮಾಡ್ತಿದ್ದಾರೆ. ಈಗ ಲಿಯೋ ಅವರ ಕಟ್ಟ ಕಡೆಯ ಸಿನಿಮಾ 68ನೆಯ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. ಈಗ ಇಡೀ ರಾಜ್ಯವ್ಯಾಪಿ ಪಾದಯಾತ್ರೆಯನ್ನು ಕೈಗೊಳ್ಳುತ್ತಾ ಇರೋದು ರಾಜಕೀಯ ಪ್ರವೇಶದ ಮೊದಲ ಹೆಜ್ಜೆ. ಈ ಸಿನಿಮಾ ರಿಲೀಸ್ಗೂ ಮುನ್ನವೇ ಇಡೀ ರಾಜ್ಯ ಸುತ್ತಲಿದ್ದಾರೆ ವಿಜಯ್. ಇಲ್ಲಿಂದನೇ ಲೋಕಸಭಾ ಚುನಾವಣೆಗೆ ಒಂದು ರೀತಿ ತಯಾರಿ. ಇಲ್ಲೇನು ಅವರು ಕ್ಯಾಂಡಿಡೇಟ್ ಇಳಿಸೇ ಬಿಡ್ತಾರೆ ಅಂತ ಅಲ್ಲ, ಅವ್ರಿಗೆ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚು ಆಸಕ್ತಿ. ಆದರೆ ನಿರ್ಣಾಯಕ ಪಾತ್ರ ವಹಿಸಬಲ್ಲರು, ಮತ್ತೊಬ್ಬರಿಗೆ ಪೆಟ್ಟು ಕೊಡುವಂತಹ ಕೆಲಸ ವಿಜಯ್ ಅವರಿಂದ ಆಗಬಹುದು. ಆದರೆ 26ರ ವಿಧಾನಸಭಾ ಚುನಾವಣೆ ಅವರ ಬಹುಮುಖ್ಯವಾದ ಟಾರ್ಗೆಟ್. ಸೊ ಮೋದಿ ಅಮಿತ್ ಶಾ ಈಗ ಹೊಚ್ಚ ಹೊಸ ಮಹತ್ವಾಕಾಂಕ್ಷಿ ಯೋಜನೆಯೊಂದನ್ನು ಏನು ಕೈಗೆತ್ತಿಕೊಂಡಿದ್ದಾರೆ, ತಮಿಳುನಾಡನ್ನು ಗೆಲ್ಲಬೇಕು, ಮಿಷನ್ ತಮಿಳ್ನಾಡು. ಇದಕ್ಕೆ ವಿಜಯ್ ಅವರು ತೊಡಕಾಗೋದು ಗ್ಯಾರಂಟಿ. ವಿಜಯ್ ಅವರ ಅಭಿಮಾನಿ ಬಳಗದ ಅಬ್ಬರದ ಮುಂದೆ ಅಲ್ಲಿ BJP ನಿಲ್ಲೋದು ಬಹಳ ಕಷ್ಟ, ಅಷ್ಟು ಸುಲಭ ಇಲ್ಲ. ಅಷ್ಟು ಕ್ರೇಜ್ ಇರುವಂತಹ ಹೀರೋ ವಿಜಯ್ ಅಂತಹ ಪೀಕಲ್ಲಿರೋವಾಗಲೇ ಈಗ ರಾಜಕೀಯಕ್ಕೆ ಎಂಟ್ರಿ ಕೊಡೋ ನಿರ್ಧಾರ ತಗೊಳ್ತಿರೋದು ವೆರಿ ಇಂಟ್ರೆಸ್ಟಿಂಗ್. ತಮಿಳುನಾಡು ರಾಜಕಾರಣದಲ್ಲಿ ಮತ್ತೊಬ್ಬ ರೀಲ್ ಟು ರಿಯಲ್ ಹೀರೋ ಮ್ಯಾಜಿಕ್ ಮಾಡ್ತಾರಾ ಅಥವಾ ಕಳೆದು ಹೋಗ್ತಾರಾ, ಕಾದು ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.